ಹೋಯ್ ನಮಸ್ಕಾರ ಮಾಡ್ರಿ. ಶನಿವಾರ ನಾಳೆ ಹತ್ತಿದ ಕಾಂತೆ ಕಂಡುಬಿಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು. ಪದರ ಗಸಿ ಗೊಳಿಸ್ತೀವಿ. ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ. ಗಣಸರು ಮೊಬೈಲ್ ಹೊತ್ತು ಕೂಕೊಂಡು ಫ್ರೆಂಡ್ಗಳಿಗೆ ಗೇಮ್ ಆಡ್ತೀವಿ. ಗಣಗಳು ಎಲ್ಲ ಚೂರು ಕುಟ್ಟಿ ಬಾಯ್ಕಂತೀವಿ. ಹಳೆಯರು ಮಳೆಯರು ಮನೆ ತುಂಬ ಹಕ್ಲಿ ಕಂಡಗೋಡ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಾಸಂಚಿಗೆ ಒಂದು ಪ್ರಶ್ನೆ ಕೇಳಿದ್ದು. ಆ ಪ್ರಶ್ನೆ ಅಂತ ಕೇಳದಿದ್ರೆ ದೆಂಗಾಯಿ ಅಂದರೆ ಎಂತ ಅಂದಳಿ. ದೆಂಗಾಯಿ ಈ ದೆಂಗಾಯಿ ದೆಂಗಾಯಿ ಎಂಬ ಪದಕ್ಕೆ ಉತ್ತರ ಕಳಿಸ್ತಾರೆ ಯಾರೂ ಇಲ್ಲ. ನಮ್ಮ ಇವತ್ತಿನ ಒಂದು ಇಷ್ಟು ಸಂಚಿಕೆ ಹೆಂಗೆ ಇದು 52ನೇ ಸಂಚಿಕೆ ಬಂತ. 52 ಸಂಚಿಕೆ ಹೆಂಗೆ 51 ಸಂಚಿಕೆಯರಿಗೆ ಬೇರೆ ಬೇರೆ ಪ್ರಶ್ನೆ ಕೇಂದಾಗಳಿಗೆ ಒಬ್ಬರಾದರೂ ಉತ್ತರ ಕೊಟ್ಟಿರಿ. ಆದರೆ ಈ ದೆಂಗಾಯಿ ಎಂಬ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ. ಕೆಲವರೆಲ್ಲ ತೆಂಗಿನಕಾಯಿ ಅಂದಳಿ ಕಳಿಸಿರು. ತೆಂಗಿನಕಾಯಿ ಅಲ್ಲ, ನಿಜವಾಗಿ ಇದೊಂದು ಪದ ಇತ್ತಲ್ಲ ತುಂಬ ಹಿಂದಿನ ಪದ. ಅಂದರೆ ಆ ಹಿಂದಿನ ಕಾಲದಾಗ ಒಂದು 100 ವರ್ಷದ ಸರಿಸುಮಾರು 100 ವರ್ಷ ಆ ಅಂದಾಜಂಗೆ ಬಳಸ್ತಿದ್ದಂಥ ಪದಗಳು. ಹಾಗೆ ಇವತ್ತು ಬಳಕೆ ಇಲ್ಲದೆ ಪುಕೋಯ್ ಗೊತ್ತಾಯಿಲ್ಲ ಹೆಚ್ಚಿನ ಜನಗೆ. ದೆಂಗಾಯಿ ಅಂದಳಿ ಹೇಳಿದ್ರೆ ಕರಿನಿ ಅಂದಳಿ ಹೇಳೋದಕ್ಕೆ ದೆಂಗಾಯಿ ಅಂದಳಿ ಹೇಳೋದು. ಅಂದರೆ ಅದಕ್ಕೆ ಈಗ ಒಂದು ಉದಾಹರಣೆ ಕೊಡೋದು ಹೆಂಗಂತ ಹೇಳಿದಿದ್ರೆ, ಈಗ ನಾನು ಇಲ್ಲಿ ಮನೆಗಿದ್ದಿ, ನಮ್ಮ ಮನೆಯವರು ಯಾರೋ ಇನ್ನೊಬ್ಬರಲ್ಲಿ ಗೆದ್ದೆಗಿದ್ರು ಅಂತ ಗಿರಿಸ್ಕಂಬ. ಆಗಳಿಕ್ಕೆ ಇಲ್ಲಿ ಯಾರೋ ಗೆದ್ದೆ ಬದಿಗೆ ಹೊಪ್ಪರ್ ಒಬ್ಬರಿದ್ರು, ಅದಕ್ಕೆ ನಾನು ಅವ್ರ ಕೈಲಿ ಹೇಳೋದು ಅಲ್ಕಂಡು ಅಲ್ಲಿ ಗೆದ್ದಂಗೆ ನನ್ನ ಅಣ್ಣ ಇದ್ರು ಅಂಚೂರು ಅವ್ರನ್ನ ದೆಂಗಾಯಿ ಅಂದೇಳಿ ಹೇಳು. ದೆಂಗಾಯಿ ಅಂತ ಹೇಳಿದ್ರೆ ಕರಿ ಎಂ ಪದ. ಅಂದರೆ ಅದರದ್ದು ಸರಿಯಾದ ಪದ ಯಾವ್ದು ಕೇಳಿದ್ರೆ ಧ್ವನಿ ಗೈ ಅಂದದ್ದು ಅಂಬದಿತ್ತಲ್ಲ ಅದೇನು, ಅದನ್ನು ದೆಂಗಾಯಿ ಅಂದಳಿ ಮಾಡ್ಕೊಂಡು ದೆಂಗಾಯಿ ಅಂತಿದ್ರೆ. ಈಗ ಇದು ಪದವನ್ನು ಉಪಯೋಗಿಸೋರು ಭಾರಿ ಕಮ್ಮಿ. ಆದರೆ ಇಂತಿಂಥ ಪದಗಳನ್ನು ಮುಂದೆ ತಕ್ಕ ಬಂದಾಗಲಿಕ್ಕೆ ದಿನ ಬಳಕೆಗೆ ನಾವು ಉಪಯೋಗಿಸ್ರೆ ಈ ಪದಗಳೆಲ್ಲ ಹಾಗೆ ಉಳ್ಕಂತ ನಮಗೆ ಕುಂದಾಪುರ ಕನ್ನಡದ ಒಂದೊಂದು ಪದಗಳನ್ನು ನಾವು ಮುಂದಿನ ಪೀಳಿಗೆ ಕಲಿಸಿಕೊಡೋಕ್ಕೆ ಸುಲಭ ಆಗ್ತ. ಈಗ ಎಲ್ಲರಿಗೂ ಗೊತ್ತಾಯ್ತು ಅಂತ ಎನ್ಸ್ಕೊಂಡಿದ್ದು. ದೆಂಗಾಯಿ ಅಂದಳಿ ಹೇಳಿದ್ರೆ ಕರುದು ಯಾರನ್ನಾರು ಒಬ್ಬರು ಅವ್ರನ್ನ ಧ್ವನಿಗೈ ಅಂದಳಿ ಕರೀನಿ ಅಂದಳಿ ಹೇಳೋಕ್ಕೆ ದೆಂಗಾಯಿ ಅಂದಳಿ ಹೇಳ್ತಾ ಇದ್ರು. ಹಾಗೆ ಇವತ್ತಿನ ಸಂಚಿಕೆಯಂಗೆ ನಾವು ಎಂತಕ್ಕೆ ಅಂತನಲ್ಲಿ ಹೇಳದಿದ್ರೆ ಈ ಮಳೆಗಳ ಬಗ್ಗೆ. ಮಳೆ ಇತ್ತಲ್ಲ ಈಗ ಒಂದೊಂದು ಮಳೆ, ಆ ಮಳೆಗೆ ಅದರದ್ದು ಹಿಂದಿಪ್ಪ ಗಾದೆ ಮಾತುಗಳ ಇದನ್ನೆಲ್ಲ ಇತ್ತು. ಆ ಮಳೆ ಮತ್ತು ಅದಕ್ಕೆ ಸಂಬಂಧಿಸಿದ ಗಾದೆ ಮಾತನ್ನು ನಮಗೆ ಗೊತ್ತಿದ್ದ ಮಟ್ಟಿ ನಾವು ಇವತ್ತು ನಿಮ್ಗೆ ತಿಳಿಸಿಕೊಡುತ್ತೆ. ಈಗ ಕಾರ್ಯಕ್ರಮ ಶುರು ಮಾಡೋದು ಹೆಂಗಿಂದ ಅಂತೇಳಿ ಹೇಳದಿದ್ರೆ, ಈಗ ಸುರಿನ ಮಳೆ ಅಂದರೆ ಮಳೆ 24 ವರ್ಷಕ್ಕೆ 24 ಮಳೆ ಅಂತ ಹೇಳ್ತೀರಿ. ಈ ತಿಥಿಗಳೆಲ್ಲ ಹೆಚ್ಚು ಕಮ್ಮಿ ಆದಾಗಳಿಕೆ 27 ಮಳೆಯೂ ಇಪ್ಪದ ಬಪ್ಪಂಥ ಒಂದೊಂದು ಸಂದರ್ಭವೂ ಇರುತ್ತೆ. ಹೆಚ್ಚಾಗಿ 15 ಮಳೆ ತಿಂಗಳಿಗೆ 2 ಮಳೆ ಲೆಕ್ಕದಾಗಾರೆ 24 ಮಳೆ ಇಲ್ಲದೇ ಇದ್ದರೆ ತಿಥಿಗಳ ಅವು ಇವೆಲ್ಲ ಬದಲಾದಾಗಲಿಕ್ಕೆ 27 ಮಳೆ ಒಂದಳಿ ಹೇಳ್ತಾರೆ. ಈಗ ನಾವು ಶುರು ಮಾಡೋದು ಈಗ ಬೇಸಾಯಕ್ಕೆಲ್ಲ ಪೂರ್ವಕಾಯಿ ಶುರು ಮಾಡೋದು ಯಾವ ಮಳೆಯಿಂದ ಅಂದಳಿ ಹೇಳಿದ್ರೆ ಈ ಕೃತಕ ಮಳೆ. ಕೃತಕ ಮಳೆ ಅಂತ ಹೇಳಿದ್ರೆ ಈ ಮೇ ತಿಂಗಳಂಗೆ ಬಪ್ಪಂಥ ಮಳೆ ಅಂಬರೋದು. ನಂಗೆ ಹಿಂದಿನ ಅರ್ಕೆಲೆಲ್ಲ ಕೇಳ್ಕೊಂಡು ಈ ವಿಷಯ ಗೊತ್ತಾಯ್ತು. ಹಾಗೆ ಇವತ್ತಿನ ಸಂಚಿಕೆ ನಮಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಟ್ಟರು, ಮಾಹಿತಿಯನ್ನು ತಿಳಿಸಿಕೊಟ್ಟರು ಮನೋಹನ್ ದಾಡಿ ಅವರ. ಈ ಕೃತಕ ಮಳೆ ಅಂತಂದೇಳಿ ಹೇಳಿದ್ರೆ ಇದನ್ನ ಹೇಳಿದ್ವಿ ಮೇ ತಿಂಗಳಂಗೆ ಅಂತ ಹೇಳಿರಿ. ಈ ಮೇ ತಿಂಗಳಂಗೆ ಎಂತ ಅಂತಂದು ಹೇಳಿರಿ, ಇನ್ನೇನು ಗೆದ್ದಿ ಬೇಸಾಯಕ್ಕೆ ಅದು ಬ್ಯಾಸಿ ತಿಂಗಳಲ್ಲ ಬ್ಯಾಸಿ ತಿಂಗಳ ಆರ್ಗತಿಗೆ ಇನ್ನೇನು ಬೇಸಾಯಕ್ಕೆಲ್ಲ ತಯಾರು ಮಾಡುವಂಥ ಒಂದು ಕಾಲ. ಈ ಕೃತಕ ಮಳೆ ಯಾವುದೇ ಸಮಿಗೂ ಬಪ್ಪಕ್ಕೆ ಆಗಂಬ್ರು. ಕೃತಿಕ ಅಂದಿತ್ತಲ್ಲ ಕೃತಿಕ ಮಳೆ ಕಾಯ್ಕಂಬ್ರು ಚಂದೆ ಕಾಯಿ ಕೃತಿಕ ಕಾಯ್ಕ ಅಂದಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಈ ಕೃತಿಕ ಮಳೆ ಹಿಂಗೆ ಒಳ್ಳೆ ಬಿಸಿಲು ಬಂದರೆ ಬ್ಯಾಸಿ ತಿಂಗಳ ಅಪ್ಸುರಿಗೆ ಹೆಂಗೂ ಬಿಸಿಲಲ್ಲ ಸರಿ ಈ ಬಿಸಿಲು ಬಂದದಿದ್ರೆ ಈ ಮಣ್ಣಿದು ಈ ಭೂಮಿಯ ಮೇಲ್ ಪದರದ ಮಣ್ಣೇನಿತ್ತು ಮೇಲ್ಮೈ ಮಣ್ಣು ಅವೆಲ್ಲ ಈ ಬಿಸಿಲು ಶಾಖಕ್ಕೆ ಸುಟ್ಕಂಬ್ರು. ಸುಟ್ಟು ಅಂದರೆ ಅಷ್ಟು ಬಿಸಿ ಆಯ್ಕಂದರೆ ಹೇಗಿರೋದು ಕೇಳಿದ್ರೆ ಈ ಒಲಿಮೆ ಬೆಚ್ಚದ ಕಾವಲಿ ಕಣಗೆ ಇರ್ಕಂಬ್ರು ಕಾಲು ಹಾಕ್ರೆ ಸ್ವಯಂ ಅನ್ಕಂಬ್ರು ಅಷ್ಟು ಬಿಸಿ ಆಯ್ಕಂಬ್ರೆ. ಆ ನಮ್ಮನೆ ಈ ಕೃತಕ ಮಳೆಗೆ ಭೂಮಿ ಕಾದ್ರಿತ್ತಲ್ಲ ಆ ವರ್ಷ ಬೇಸಾಯ ಎಲ್ಲ ಒಳ್ಳೇದಿರುತ್ತೆ ಅಂದೇಳಿ ಹೇಳ್ತಾರೆ. ಈ ಕೃತಕ ಮಳೆ ಕಾದು ಅಷ್ಟಾದಗಳಿಕೆ ಕೃತಕ ದಾಂಟ್ರ ಮೇಲೆ ಯಾವ್ದು ಬಪ್ಪದ್ ಕೇಂದ್ರೆ ರೋಹಿಣಿ ಮಳೆ ಬತ್ತತ್ತೆ. ಈ ಕೃತಕ ಕಾದಾದ ಮೇಲೆ ರೋಹಿಣಿ ಮಳೆ ಬಂದಾಗಳಿಕೆ ಅಂತ ಕೇಳಿದ್ರೆ ಈ ಬಿಸಿ ಆದಿದ್ದಕ್ಕೆ ಈಗ ಒಂದು ಎಂಥದ್ದು ಒಂದು ಮಾಡಿ ಒಲಿ ಮೇಲೆ ಒಂದು ಕಾವಲಿ ಎತ್ತಂದು ಮಾಡಿ ಬಿಸಿ ಕಾವಲಿಗೆ ಒಂಚೂರು ನೀರು ಸೇರೋದು ಛ್ವಯ್ ಅಂತಿಲ್ಲ ಆಗಳಿಕೆ ಅಂತ ಇದೇ ನಮ್ಮನೆ. ಈ ಕೃತಕ ಕಾದಾಗಳಿಕೆ ರೋಹಿಣಿ ಮಳೆ ಚಂದ ಬಂದರೆ ಏನಾಯ್ತು ಕೇಳಿದ್ರೆ ಈ ಮಣ್ಣೆಲ್ಲ ಏನು ಸುಟ್ಕೊಂಡಿರುತ್ತಲ್ಲ ಅದಕ್ಕೆ ನೀರು ಬಿದ್ದಲ್ಲ ಒಂದು ನಮ್ಮನೆ ಈ ಸುಡ್ಬೂದಿ ಕಾಣಾಗ ಅತ್ತ ಅಂತ ಹೇಳಿದ್ರೆ ಸುಡ್ಮಣ್ಣು ಬೆಚ್ಚದ ಕಾಣಿ ಆ ನಮ್ಮನೆ ಹತ್ತಂಬ್ರ ಅಂತ ಹೇಳಿದ್ರೆ ಅಷ್ಟು ಲಾಯ್ಕ್ ಹತ್ತಂಬ್ರು ಈ ಕೃತಕ ಕಾಯಕ. ಅದಕ್ಕೆ ಹೇಳೋದು ಒಂದು ಮಾತಿತ್ತು ಕೃತಕ ಕಾಯಕ ಅಂದಳಿ ಹೇಳೋದು ಕೃತಕ ಕಾಯಕ ರೋಹಿಣಿ ಬರ್ಕಂದಳಿ ಚಂದ ಕೃತಕ ಕಾದ ರೋಹಿಣಿ ಬಂದಾಗಳಿಕೆ ಆ ವರ್ಷ ಮಳೆ ಲಾಯ್ಕಂದಳಿ ರೋಹಿಣಿ ಮಳೆ ಹಾಗೆ ಮಳೆಗಾಲದ ಸುರುವಿನ ಮಳೆ ಅಲ್ದ ಚಂದ ಬತ್ತತ್ತಂಬ್ರು ಚಂದ ಹ್ಯಾಂಗಂದಳಿ ಹೇಳಿದ್ರೆ ರೋಹಿಣಿ ಬಂದರೂ ಓಣಿಯೆಲ್ಲ ನೀರಂಬ್ರು ಅಂದರೆ ಎಲ್ಲ ಬದಿಯೂ ನೀರು ತುಂಬ್ಕಂತಂಬ ಲೆಕ್ಕ. ಯಾಕಂದ ಹೇಳಿರಿ ಈ ಬ್ಯಾಸಿ ತಿಂಗಳು ಮುಗೀತು ಇನ್ನು 6 ತಿಂಗಳು ಶುರುವಾತಿತ್ತು ಅಂಸೂರಿಗೆ. ಈ ಬಿಸಿಲಿಗೆ ಎಲ್ಲ ಬದಿ ಯಾವ್ದು ಕೇಳಿದ್ರೆ ತೋಡ ಹೊಳಿ ಕ್ಯಾರಿ ಬಾಮಿ ಗುಮ್ಮಿ ಎಲ್ಲ ಒಣದ ಹೋಯ್ಕೆ ಇರುತ್ತೆ ಉಜ್ರು ಕಣ್ಣು ಪೂರ ಹೋಯ್ಕೆ ಇರುತ್ತೆ ಒಂದು ಗಿನ್ಪಿ ಅಂತ ಇಪ್ಪಿಲ್ಲ ಆಗಲಿಕ್ಕೆ ಅಂದರೆ ಬ್ಯಾಸಿ ತಿಂಗಳು ಬಿಸಿಲಿಗೆಲ್ಲ ಗಮ್ ಗಾರಿ ಹೋಯ್ಕೆ ಇರುತ್ತೆ. ಈ ರೋಹಿಣಿ ಮಳೆಗೆ ಎಲ್ಲ ಬದಿ ನೀರು ಹಾಕದಂಬ್ರು ರೋಹಿಣಿ ಮಳೆ ಬಂದರೆ ದೋಣಿ ಹಾಕತ್ತೆ ಅಂತಂಬ್ರು. ಯಾಕಂದೇಳಿ ಹೇಳಿದಿದ್ರೆ
ಈ ತೋಡ ಹೊಳಿ ಎಲ್ಲ ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ ಒಣಕೆ ಇರುತ್ತಲ್ಲ, ಈ ರೋಹಿಣಿ ಮಳೆ ಬಂದಾಗಳಿಕೆ ಎಲ್ಲ ನೀರು ತುಂಬತ್ತೆ ನೀರತ್ತೆ. ಈಗ ಎಲ್ಲ ಒಣ್ಕಂಡಲ್ಲ ಹೊಳೆಂಗೆ ಒಣದ ಹೊಳೆಂಗೆ ದೋಣಿ ತಕ್ಕ ಹೊಕ್ಕಾತಿಲ್ಲ, ಹೊಯಂಗ್ ರಾಶಿ ಮೇಲೆ ದೋಣಿ ಎಲ್ಕ ಹೋಗ್ತಿಲ್ಲ, ದೋಣಿ ತಕ್ಕ ಹೊಕ್ಕಾತಿಲ್ಲ. ಹಂಗೆ ಈ ರೋಹಿಣಿ ಮಳೆ ಬಂದ್ರ ಹೊತ್ತಿಗೆಲ್ಲ ನೀರು ತುಂಬತ್ತಲ್ಲ, ರೋಹಿಣಿ ಮಳೆ ಬಂದ್ರ ಮೇಲೆ ಈ ಸ್ವಲ್ಪ ಈ ದೋಣಿ ಗಿಣಿಗೆಲ್ಲ ಕೆಲಸ ಶುರುವತ್ತೆ. ಹಂಗೆ ರೋಹಿಣಿ ಬಂದರೆ ದೋಣಿ ಹಾಕತ್ತೆ ತಮ್ದು, ಮತ್ತೆ ಇನ್ನೊಂದು ಅಂತ ಕೇಳಿದ್ರೆ ರೋಹಿಣಿ ಬಂದರೆ ಓಣಿ ಎಲ್ಲ ನೀರಂದು, ಅದಕ್ಕೆ ಅಂದರೆ ಎಲ್ಲ ಬದಿಗೂ ನೀರು ತುಂಬ್ಕಂತು ಉಜುರತ್ತು ಅನ್ಪತ್ತು ಅಂದಳಿ. ಈ ರೋಹಿಣಿ ಮಳೆ ಬಪ್ಸರಿಗೆ ಅಂತ ಮಾಡ್ತಾರೆ ಕೇಳೋದಿದ್ರೆ, ಈ ಬೀಜ ಎಲ್ಲ ಬೀಜ ಹಾಕೋಕೆ ತಯಾರು ಮಾಡ್ತಾರೆ, ಬೀಜ ಎಲ್ಲ ಹಾಕ್ತಾರೆ, ಬೀಜ ಎಲ್ಲ ಹಾಕ್ತಾರೆ, ಕಡಿಕೆ ಆದರೆ ಅದ್ರದ್ದು ಪೂರ್ವ ಸಿದ್ಧತೆ, ಈ ನಟ್ಟಿಗೆಲ್ಲ ಏನು ಬೇಕದು ಹಿಂದಿನ ಸಿದ್ಧತೆ ಅದೆಲ್ಲ ಮಾಡ್ಕೊಂತಾರೆ. ಅದಾದಮೇಲೆ ಈ ಮೃಗಶಿರ ಬತ್ತತ್ತೆ, ಇದು ಕೃತಿಕ ಆಯಿತು, ರೋಹಿಣಿ ಆಯಿತು, ರೋಹಿಣಿ ಆದಮೇಲೆ ಮೃಗಶಿರ ಬತ್ತತ್ತೆ. ಮೃಗಶಿರ ಮಳೆ ಹಾಕ್ಯಂಡ್ರೆ ಇದು ಚಂದೆ ಬಪ್ ಮಳೆ ಅಂ ಮೃಗಶಿರ ಮಳೆಗೆ ಅಂತ ಕೇಳೋದಿದ್ರೆ, ಮೃಗ ಎಲ್ಲ ಮೈ ಕೊಡ್ಕತ್ತಂತ್ರ, ಮೃಗ ಮೈ ಕೊಡ್ಕತ್ತಂತ್ರ ಅಂದ್ರೆ ಅಷ್ಟು ಮಳೆ ಬತ್ತತ್ತೆ. ಈಗ ಗಂಟೆಗಳೆಲ್ಲ ಮೈಗೆಲ್ಲ ನೀರು ಬಿದ್ದರೆ ಸರಿ ಈ ನೀರೆಲ್ಲ ಹಾಕ್ರೆ ಕಣಿ ಹೀ ಮಾಡಿ ಕೊಡಕ್ಕೆ ತೊಗೊಂಡು ಒಂದ್ಸಲ ಹಾಗೆ ಅಂದರೆ ಈ ಮಳೆ ಜೋರು ಬತ್ತಲ್ದ, ಹಾಗೆ ಮೃಗ ಮೈ ಕೊಡ್ಕತ್ತಂತ್ರ. ಈ ಮೃಗಶಿರ ಮಳೆ ಬಪ್ಸರಿಗೆ ಎಲ್ಲರೂ ಅರ್ಕಲು ಹೊಂಟಿ ಶುರು ಮಾಡುವುದಂಬ್ರ. ಈ ರೋಹಿಣಿ ಮಳೆ ಬಪ್ಸರಿಗೆ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಗೆದ್ದಿ ಆಗೇಡಿ ಮಾಡೋಕೆ ಯಾವ್ದು ಬೇಕೋ ಅದನ್ನೆಲ್ಲ ಹದ ಮಾಡ್ಕೊಂಡು ಎಲ್ಲ ತಯಾರು ಮಾಡ್ತಾರೆ. ಈ ಮೃಗಶಿರಕ್ಕೆ ರೋಹಿಣಿಗೆ ಅನ್ಪಾಯಕ ಇರುತ್ತೆ, ಆಗಳಿಕೆ ಅಂತ ಅರ್ಕಲು ಹೊಂಟಿ, ಅರ್ಕಲು ಹೊಂಟಿ ಮಾಡ್ಕೊಂಡು ಅಂತಂದ್ರೆ ಅರ್ಕಲು ಹೊಂಟಿ ಮೊದಲಿಂದ ಹೊಡಿ ಹೂಡುದು, ಕಡಿಕೆ ಅರ್ಕಲು ಕೀಳುದು, ಹೊಡಿ ಹೂಡುದು, ನೀರು ಹೊಂಟಿ, ಇದು ಮೂರು ಥರದ್ದು ಇರುತ್ತೆ. ಈ ನಟ್ಟಿಗಿಂತ ಮುಂಚಿದ್ದು ಪೂರ್ವದ ಸಿದ್ಧತೆ ಹೂಂಟೆಂಗೆ, ಅರ್ಕಲು ಕೀಳುದು, ಕಡಿಕೆ ಹೊಡಿ ಹೂಡುದು, ಕಡಿಕೆ ನೀರು ಹೊಂಟಿ ಅಂದಳಿ ಬರತ್ತೆ. ಈ ಅರ್ಕಲು ಎಲ್ಲ ಈ ಮೃಗಶಿರ ಬಪ್ಸರಿಗೆ ಕೀಳ್ತಾರಂಬ್ರೆ ಅದ್ರ ಗೆದ್ದೆಗಲ್ಲಿ ನೀರು ಹಾಕಿರುತ್ತಲ್ಲ, ಒಂದ್ಸಲ ಎಲ್ಲ ನೀರನ್ನೆಲ್ಲ ಚಂದ ಕಟ್ಕೊಂಡು ಅವರು ಎಲ್ಲ ನೀರಿನಲ್ಲಿ ಹರಿ ಬಿಟ್ಕೊಂಡು ಗೆದ್ದೆಗಿದ್ದು ಅರ್ಕಲು ಹೂಡಿ ಕಡಿಕೆ ಇದನ್ನು ಚಂದೆ ಮಾಡಿ ಅಂತ ಮಾಡ್ತಾರೆ, ಹೊಡಿ ಹೂಡ್ತಾರೆ. ಇನ್ನೊಂದ್ಸಲ ಹೊಡಿಯೆಲ್ಲ ಹೂಡಿ ಆದಮೇಲೆ ಕಡೆಗೆ ಗೆದ್ದೆಗೆ ನೀರು ನಿಲ್ಲಿಸಿ ಅದನ್ನ ಎಂತ ಮಾಡ್ತಾರೆ, ನೀರು ಹೂಡುದು. ನೀರು ಹೂಡಿದಾಗಳಿಕೆ ಅಂತ ಅಂತಂದು ಹೇಳ್ರಿ, ಈ ಹುಲ್ ಚಂಡಿ ಅವು ಇವು ನೆಲ್ಲ ಕಂಡ್ಕೊಂಡು ಬೆಳೆದು ಹುಲ್ಗಿಲ್ಲಿ ಎಲ್ಲ ಇತ್ತಲ್ದ ಅವೆಲ್ಲ ಸಾಫ್ ಮಾಡಿ ಅಡಿ ಬೀಳತ್ತಲ್ದ, ಅಡಿ ಬಿದ್ದಾಗಳಿಗೆ ನೀರು ನಿಲ್ಲಿಸ್ರೆ ಚಂದೆ ಕೊಳಿತು, ಚಂದೆ ಕೊಳತ್ರಿತ್ತಲೆ ಅದು ಒಳ್ಳೆ ಗೊಬ್ಬರ ಗೆದ್ದೆಗೆ. ಹಾಂಗಾಯಿ ಈ ಮೃಗಶಿರ ಮಳೆ ಬಪ್ಸೂರಿಗೆ ಎಲ್ಲ ಒಂದು ಚಂದದಂಗೆ ಗೆದ್ದಿ ಹೂಂಟಿ ಗಿಂಟಿ ಎಲ್ಲ ಮಾಡ್ತಾರೆ. ಕಡೆಗೆ ಮೃಗಶಿರ ಆದ್ರ ಮೇಲೆ ಆದ್ರಿ ಮಳೆ ಬತ್ತತ್ತೆ. ಆದ್ರಿ ಮಳೆಗೆ ಅಂತ ಹೇಳಿದ್ರೆ ರೋಹಿಣಿ ಮಳೆ ಹಿಂಗೆ ರೋಹಿಣಿ ಶುರು ಅಪ್ಪಂಗೆಲ್ಲ ಗೆದ್ದಿ ಬೀಜ ಹಾಕದಿದ್ರೆ ಆದ್ರಿ ಮಳೆ ಬಪ್ಸೂರಿ ನಟ್ಟಿಗೆ ಲಗ್ತಾತ್ತೆ. ಆದ್ರಿ ಮಳೆಗೆ ಮಸ್ತ್ ಗಾದೆ ಇತ್ತು, ಅದೇನು ಕೇಳಿದ್ರೆ ಆದ್ರಿ ಬಂದರೆ ಆರು ನಕ್ಷತ್ರದ ಮಳೆ ಬತ್ತತ್ತು ಅಂದಳಿ ಇನ್ನು ಒಬ್ರು ಹೇಳ್ತಾರೆ. ಇನ್ನು ಕೆಲವೊಂದ್ಸಲ ಅಂತಂದ್ರೆ ಆದ್ರಿ ಆದಷ್ಟು ಬತ್ತತ್ತು ಅಂದಳಿ ಹೇಳ್ತಾರೆ. ಕಡಿಕೆ ಇನ್ನೊಂದು ಎಂತ ಅಂದಳಿ ಹೇಳದಿದ್ರೆ ಆದ್ರಿ ಮಳೆಗೆ ನಟ್ರೆ ಆದಷ್ಟು ಬೆಳಿತಂಬ್ರ ಅಂತ ಹೇಳ್ರಿ. ಇವೆಲ್ಲ ಆದ್ರಿ ಮಳೆಗೆ ಇಪ್ಪಂತಹ ಪೂರಕವಾದ ಗಾದೆಗಳು. ಯಾಕಂತ ಹೇಳಿದ್ರೆ ಆದ್ರಿ ಮಳೆ ಅಂತ ಹೇಳಿದ್ರೆ ಅಷ್ಟು ಜೋರು ಮಳೆ ಬತ್ತತ್ತೆ. ಆದ್ರಿ ಮಳೆ ಗಾಳಿ ಬಪ್ಪದು ಜಾಸ್ತಿ, ಹೆಚ್ಚಿನ ಗಾಳಿ ಬತ್ತತ್ತೆ, ಮಳೆ ಬತ್ತತ್ತೆ. ಈ ಆದ್ರಿ ಮಳೆ ಸಮಯ ಈಗ ಏನು ಅಂತ ಕೇಳಿದ್ರೆ ರೋಹಿಣಿ ಮಳೆ ಹಿಂಗೆ ಏನು ಬೀಜ ಹಾಕೋದೆಲ್ಲ ಆದ್ರಿ ಮಳೆ ಆಪ್ಸೂರಿಗೆ ಇದು ನಟ್ಟಿ ಶುರುವಾತ್. ಹಾಂಗಾಯಿ ಇವೆಲ್ಲ ಗಾದೆಗಳು ಯಾವುದಕ್ಕೆ ಆದ್ರಿ ಮಳೆಗೆ ಲಗ್ತಾ ಇತ್ತು. ಹಾಗೆ ಇನ್ನು ಕೆಲವರು ಹೇಳ್ತಾರೆ ಅಂದರೆ ಹೊಡಿ ಆದ್ರಿ ಅಂದಳಿಯೂ ಹೇಳ್ತಾರೆ. ಯಾಕಂದ ಹೇಳಿದ್ರೆ ಆದ್ರಿ ಮಳೆ ಆರೆ ಆದತ್ತೆ ಹೊರೆ ಹೋದತ್ತೆ ಅಂದಳಿ ನನಗೆ ಹೇಳಿದ ಕಣಿ. ಹಾಗೆ ಬಂದರೆ ಚಂದ ಬತ್ತದ ಗೊಯ್ಲ ಸೊರಿತ ಮಳೆ ಬರಲಿಯೋ ಪೂರ ಮಳೆ ಎತ್ಕೊಂಡು ಹೊತ್ತು ಗಟ್ಟ ಹತ್ತಿ ಹೊತ್ತು. ಹಾಂಗಾಗಿ ಹೊಡಿ ಆದ್ರಿ ಅಂದಳಿ ಹೇಳ್ತಾರೆ. ಆದ್ರಿ ಮಳೆ ಹೆಚ್ಚಾಗಿ ಬರಕ್ಕೆ ಆದ್ರಿ ಮಳೆ ಬಂದರೆ ಮಾತ್ರ ಈ ಗೆದ್ದೆಲ್ಲ ನೋಡೋಕ್ಕಾತಿಲ್ದಿದ್ರೆ ಬೆಟ್ಟಿನ ಗೆದ್ದೆಲ್ಲ ನೋಡೋಕ್ಕಾತಿಲ್ಲ, ನೀರಿನ ಅನುಕೂಲ ಇರ್ತಿಲ್ಲ. ಈಗೆಲ್ಲ ಬಿಡಿ ಮೋಟ್ರ್ ಗೀಟ್ರ್ ಅದು ಇದು ಇನ್ನೊಂದು ಮತ್ತೊಂದು ಇತ್ತು. ಆಗಳಿಕೆಲ್ಲ ಅಂತ ಕೇಳಿದ್ರೆ ಹೆಚ್ಚಾಗಿ ಮಳೆ ನೀರನ್ನೇ ನಂಬ್ಕೊಂಡು ಎಲ್ಲ ಬೇಸಾಯ ಮಾಡ್ತಿದ್ರು. ಹಾಡಿಗುಡ್ಡಿ ನೀರೆಲ್ಲ ಉಜರಾರ್ಗತಿಗೆ ಗೆದ್ದಿ ಬಪ್ಪಗೊಂದು ತೋಡು ಮಾಡ್ಕೊಂತಿದ್ರು, ಅದೆಲ್ಲ ಲಗ್ತಾಯಿ ಅಲ್ಲಿಂದ ಅಲ್ಲಿಗೆಲ್ಲ ಗೆದ್ದಿ ಬಿಡ್ದಾಗೆಲ್ಲ ಒಂದು ಸಹ ಹೇಳ್ಕೊಡು ಇರ್ತಿತ್ತು, ಅದನ್ನೆಲ್ಲ ಮಾಡ್ಕೊಂತಿದ್ದೀರಿ. ಈಗ ಅದು ಯಾವುದು ಇಲ್ಲದೆ ಕೊಯ್ ಈಗ ಮಳೆಯುವ ಮುಂಚೆ ಹಂಗೆ ಬತ್ತಿಲ್ಲ. ಆದರೆ ಆದ್ರಿ ಮಳೆಗೆ ಈ ರೀತಿಯಾಗಿ ಗಾದಿ. ಆದ್ರಿ ಮಳೆ ಆದಮೇಲೆ ಪುನರ್ವಸು ಬತ್ತತ್ತು. ಈ ಪುನರ್ವಸು ಮಳೆ ಅಂತ ಹೇಳಿದ್ರೆ ಚಂದ ಬಪ್ಪ ಅಂತ ಮಳೆ. ಯಾಕಂದ ಹೇಳಿದ್ರೆ ಆದ್ರಿ ಮಳೆಗೆಲ್ಲ ನಟ್ಟಿರ್ತಾರೆ. ಈ ಪುನರ್ವಸು ಮಳೆ ಬಪ್ಸರಿಗೆ ಅಂತ ಕೇಳಿದ್ರೆ ಈ ಆಗಿಬೂಡಲ್ಲ ಇತ್ತಲ್ಲ ಏನೆಲ್ಲ ಸರ್ತಾಯಿ ಒಂಚೂರು ಚಿಗುರುಗೆ ತಯಾರಾಯ್ಕೊಂಡಿರ್ತು. ಈ ಸಮಯಿಗೆ ಈ ಪುನರ್ವಸು ಮಳೆ ಈ ಪುಷ್ಯ ಮಳೆಯೆಲ್ಲ ಚಂದ ಬಂದರೆ ಏನು ಹತ್ಕೊಂಡದಿದ್ರೆ ಈ ಇದು ಹೆಚ್ಚಾಗಿ ಈ ಪುನರ್ವಸು ಮಳೆಗೆಲ್ಲ ಅಂತ ಕೇಳೋದಿದ್ರೆ ನೆರಿಬಪ್ಪ ಅಂತ ಮಳೆಯುವಲ್ಲ ಚಂದ ನೆರಿ ತಗೊಂಡೇ ಬತ್ತು. ಇದರಿಂದ ಉಪಯೋಗ ಏನು ಕೇಳೋದಿದ್ರೆ ಈ ಹಾಡಿಗುಡ್ಡೆಗಿದ್ದದ ಮಣ್ಣು ಗಿಣ್ಣೆಲ್ಲ ಇತ್ತಲ್ಲೇ ಈ ಮೇಲ್ ಬದಿದ್ದು ಈ ಮೇಲ್ತಾರದ್ದೆಲ್ಲ ಫಲವತ್ತತೆ ಮಣ್ಣೇನಿತ್ತು ಅವೆಲ್ಲ ಬಳ್ಕೊಂಡು ಹಾಡಿಂದ ತೋಡಿಂದ ಹೊಳಿಗೆ ಹೋಗಿ ಎಲ್ಲ ನೆರಿ ಎರ್ಗಿ ಈ ಗೆದ್ದಿ ಬದಿಗೆಲ್ಲ ಬತ್ತತ್ತೆ. ಗೆದ್ದಿ ಬದಿಗೆಲ್ಲ ಬಂದು ಅಂತ ಕೇಳೋದಿದ್ರೆ ಅಲ್ಲೇ ಗೆದ್ದೆಂಗೆ ಕೂಕಂತು. ಗೆದ್ದೆಂಗೆ ಕೂಕಂಡಾಗಳಿಕೆ ಏನತ್ತೆ ಇನ್ನೇನು ಈ ನಟ್ಟು ಬುಡೆಲ್ಲ ಸರ್ತಾತಿರತ್ತಲ್ದ ಈ ನಟ್ಟು ಬುಡಕ್ಕೆಲ್ಲ ಒಳ್ಳೆ ಗೊಬ್ಬರ ಹಾಕ್ದಾಗತ್ತೆ ಅಷ್ಟು ಲಾಯ್ಕ್ ಆತ್ತು. ಈ ಪುನರ್ವಸು ಮಳೆ ಚಂದ ಬಂದದಿದ್ರೆ ಗೆದ್ದಿಗೆ ಒಳ್ಳೇದು ಅಂದರೆ ಏನೂ ತೊಂದರೆ ಇರ್ತಿಲ್ಲ ಇವತ್ತಿಗೆ. ಅಂದರೆ ಆದ್ರಿ ಮಳೆಗೆ ನಟ್ಕೊಂಡ್ರೆ ಮಾತ್ರ ಆದ್ರಿ ಮಳೆ ಚಂದ ಮಾಡಿ ನಟ್ಕೊಂಡು ಇಷ್ಟೊತ್ತಿಗೆಲ್ಲ ಸರ್ತಾದಿದ್ರೆ ಒಳ್ಳೆ ಅನುಕೂಲ, ಗೆದ್ದಿ ಒಳ್ಳೆ ಮಣ್ಣು ಒಳ್ಳೆ ಫಲವತ್ತತೆ ಹಿಂಗೆ ಇರತ್ತೆ. ಹಾಗೆ ಹೆಚ್ಚಾಗಿ ಈ ಪುನರ್ವಸು ಮಳೆ ಬತ್ತತ್ತು. ಪುನರ್ವಸು ಮಳೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಪುನರ್ವಸು ಅಂತ ಹೇಳಿದ್ರೆ ರಸು ಹಿಂಡ್ದಂಗೆ ಅಂದಾಳಿ. ಇನ್ನು ಕೆಲವರು ಹೇಳ್ತಾರೆ ಪುನರ್ವಸು ಪುರ್ಸೋತಿಲ್ಲದೆ ಹೋಯ್ತು ಅಂತಾರೆ, ಅಂದರೆ ಅಷ್ಟು ಮಳೆ ಅಂದಾಳಿ. ಹಾಗೆ ಇದು ಪುನರ್ವಸು ಅಂದಾಳಿ ಹೇಳಿದ್ರೆ ನಾನು ಆಗಲೇ ಹೇಳಿದ್ವಿ ಪುಷ್ಯ ಮಳೆ ಇದು ತಮ್ಮ ಅಂದಾಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಷಣ್ ಪುಷ್ಯ ಅಂದಾಳಿ ಹೇಳ್ತಾರೆ ಇದಕ್ಕೆ.
ಇದೆ ಅಂತ ಕೇಳೋದಿದ್ರೆ ಈ ಸಣ್ಣ ಪುಷ್ಯ ಮನೆ ಬಾಲಿ ಬತ್ತತ್ತ ತಮ್ಮ ಅಂದರೆ ಅಷ್ಟು ನೆರಿ ನೀರು ತಗೊಂಡು ಮನೆ ಬಾಲಿ ಬತ್ತತ್ತು ಅಂದೇಳಿ ಹೇಳೋದು. ಮತ್ತು ಹಂಗೆ ಇದೆ ಅಂತ ಕೇಳೋದಿದ್ರೆ ಇದು ಹೊಟ್ಟಿಗೋಡಿ ಕೀಳತ್ತು ಅಂದೇಳಿ, ಅಂದರೆ ಹೊಟ್ಟಿಗೋಡಿ ಕೀಳತ್ತು ಹೊಟ್ಟಿಗೋಡಿ ಕೇಳಿತ್ತು ಹಂಗೆ ಹೇಳ್ತಾರೆ. ಈ ಪುನರ್ವಸು ಮಾಡಿ ಮನೆ ಬಾಲಿ ಬತ್ತತ್ತು ಹೊಟ್ಟಿಗೋಡಿ ಕೀಳತ್ತು ಅಂದೇಳಿ ಹೇಳ್ತಾರೆ. ಈ ಪುನರ್ವಸು ಮಾಡಿ ದಾಂಟ್ರ ಮೇಲೆ ಬಾಪದು ಪುಷ್ಯ ಅಂದರೆ ದಡ್ ಪುಷ್ಯ. ಈ ದಡ್ ಪುಷ್ಯವು ಹಾಗೆ ಇವೆಲ್ಲ ಒಂದು 15 ಮಳೆ 14 ಹಾಗೆಲ್ಲ ಇರುತ್ತೆ ಬಿಡಿ. ಈ ಮಳೆ ಹಾಗೆ ಚಂದೇ ಮಳೆ ಬತ್ತತ್ತಲ್ದ. ಈ ಮಳೆ ಬಂದಾಗಳಿಕೆ ಅಂತ ಕೇಳೋದಿದ್ರೆ ತಮ್ಮ ಏನು ತಮ್ಮ ಅಂತ ಹೇಳಿದ್ರೆ ಪುನರ್ವಸು, ಪುನರ್ವಸು ಮನೆ ಬಾಲಿ ಬಂದದ್ದಿದ್ರೆ ಪುಷ್ಯ ಒಲಿ ಬಾಲಿ ಬತ್ತತ್ತ ಅಂದರೆ ಅಂದಾಜು ಮಾಡಿ ಯಾವ ನಮ್ಮನೆ ಮಳೆ ಬತ್ತಂದಳಿ ಅಂದರೆ ಅಷ್ಟು ನೀರು ಅಷ್ಟು ನೆರೆಯೇ ಬತ್ತತ್ತು ಅಂದಳಿ ಹೇಳಿ ಮನೆ ಬಾಡಿಗೆಯಲ್ಲಿ ಬತ್ತಂದಳಿ. ಹಾಗೆ ಪುನರ್ವಸು ಹೊಟ್ಟಿಗೋಡಿ ಕೇಳತ್ತಂತ್ರ ಈ ಪುಷ್ಯ ಏನು ಇತ್ಕೊಂಡು ಇದು ಮನೆಗೋಡಿಯೇ ಕೇಳತ್ತಂಬ್ರ ಅಂದರೆ ಅಷ್ಟು ಮಳೆ ಆಗಳಿಕೆಲ್ಲ ಮಣ್ಣಿನ ಮಣಿ ಮನೆ ಅಲ್ಲ ಈಗಳಿನ ಕಂಡಂಗೆ ಹಿಂಗಿಂದ ಕಾಂಕ್ರೀಟಿಂದ ಕಲ್ಲಂಗೆಲ್ಲ ಕಟ್ಟಿಯೆಲ್ಲ ಜೋಗಳು ಮಾಡ್ತಿರಲ್ಲ ಮಣ್ಣಂಗೆಲ್ಲ ಗ್ವಾಡಿ ಮಾಡಿ ಆಗಳಿಗೆ ಆಗಲಿನ ಕಾಲಕ್ಕೆ ಅದೇ ಗಟ್ಟಿಮುಟ್ಟು ಮನೆ ಆ ಮಣ್ಣಿನ ಗ್ವಾಡಿಯೆಲ್ಲ ಅಂತ ಅದ್ಕೇಳದಿದ್ರೆ ಈ ಚಂದ ಮಳೆ ನೀರು ಬಂದು ಎಲ್ಲ ಅಡಿ ಬದಿಯೆಲ್ಲ ಹಿಂಗೆ ತಂಗ್ಸಿ ಹೇಳ್ಕೊಂಡು ತಂಗ್ಸಿ ಹೇಳ್ಕೊಂಡು ತಂಗ್ಸಿ ಹೇಳ್ಕೊಂಡು ಮಾಡಿನ ಬಾದಿಗೆ ಅಂದ್ರೆ ಮಾಡಂಗೆ ಹುಲ್ಲಲ್ದ ಹುಲ್ಲಲ್ಲ ಈ ಮಳೆ ಬಾಪ್ಸರಿಗೆಲ್ಲ ಕೊಳತ್ತು ಅಂದ್ರೆ ಮತ್ತು ಬಾದಿ ಹೆಚ್ಚತ್ತು ವಯಸ್ಸಾಕೋದಕ್ಕಿಂತ ಅಲ್ಲಿ ಕುಸ್ತು ದಸಿಗೆಲ್ಲ ಬೀಳತ್ತೆ. ಅದು ಹಾಂಗಾಗಿ ಹೇಳೋದು ತಮ್ಮ ಹಟ್ಟಿಗ್ವಾಡಿ ಕೇಳ್ತಾ ಅಣ್ಣ ಮನೆಗ್ವಾಡಿ ಕೇಳ್ತಾ ಅಂದ್ರೆ ಮನೆಗ್ವಾಡಿ ಬೀಳಿಸ್ತಾ ಹಾಗೂ ಹೇಳ್ತಾರೆ. ಈ ರೀತಿಯಾಗಿ ಈ ಪುಷ್ಯ ಮತ್ತು ಪುನರ್ವಸು ಹೇಳ್ತಾರೆ. ಮತ್ತು ಈ ಪುಷ್ಯ ಮಳೆ ಇತ್ಕಣಿ ಒಂದೊಂದು ಕಾಲ ಬರದೇ ಇಪ್ಪಂಥ ಸಂದರ್ಭವು ಇತ್ತಂಬ್ರು ಪುಷ್ಯ ಮಳೆ ಪೂಸ್ ಆಯ್ತು ಅಂದೇಳಿ ಹೇಳ್ತಾರೆ. ಪೂಸ್ ಅಂತ ಹೇಳಿದ್ರೆ ಇಲ್ಲ ಹೋಯ್ತು ಅತ್ತೆ ಅತ್ತು ಅಂದೇಳಿ ಆ ಲೆಕ್ಕದಾಗೂ ಹೇಳ್ತಾರಂದ್ರೆ ಈ ಕೆಲವು ಸಲ ಅಂದರೆ ಚಂದ ಈ ಪುಷ್ಯ ಮಳೆ ಬಾಪ್ಸರಿಗೂ ಇನ್ನು ಹೇಳ್ತಾರಂದ್ರೆ ಅಂದರೆ ಕಳಿಯಲ್ಲೇ ಹೆಕ್ತಿರ್ತಾರಲ್ಲ ಅದಾಗಲಿ ಕಳಿಯಲ್ಲೇ ಹೆಕ್ಕಕ್ಕೆ ಶುರು ಮಾಡೋದಷ್ಟೇ ದಿನಕ್ಕೆ ಒಂದು ಮಳೆ ಬಂದರೂ ಸಾಕದೇವ್ರೆ ಅಂದಳಿ ಸಮೇತ ಹೇಳ್ಕೊಂತಾರಂದ್ರೆ ಅದ್ರ ಚಂದ ಮಳೆ ಬಾಪ್ದಲ್ಲ ಅಷ್ಟು ಮಳೆ ಹಾಂಗಾಯ್ ಹಿಂಗೆ ಹೇಳ್ಕೊಂತಾರ. ಈ ಪುಷ್ಯ ಮತ್ತು ಪುನರ್ವಸು ಆರು ಮೇಲೆ ಬಾಪದು ಅಸ್ಲಿ ಮಳೆ. ಅಸ್ಲಿ ಮಳೆದು ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಅಸ್ಲಿ ಮಳೆಗಿಂತ ಬಿಸಿಲೇ ಲೇಸ ಅಂದೇಳಿ ಹೇಳ್ತಾರಮ್ರು. ಯಾಕಂತ ಹೇಳಿದ್ರೆ ಈ ಅಸ್ಲಿ ಮಳೆ ಸಮಯ ಸಾಪ ಕಳಿಗೆ ಹೇಳುಕ್ಕೆ ಹಾಪದು. ಈ ಮಳೆ ಜಮ್ಮ ನೆರಿ ಬಂದದ್ದು ಹೌದಾರೆ ಈ ಕಳಿಗೆ ಹಾಕುಕ್ಕೆ ಹಾಪಿ ಹೆಂಗಸ್ರಿಗೆ ಹೆಂಗಸ್ರಿಗೆಲ್ಲ ಚಳಿ ಹಿಡಿತ್ತು ಚಳಿ ಹಿಡಿತ್ತು. ಮತ್ತು ಅದಕ್ಕಿಂತ ಮುಂಚೆ ಹೇಳ್ದಂಗೆ ರೋಹಿಣಿಯಾರ ಮೇಲೆ ಮೃಗಶಿರ ಆದ್ರಿ ಪುನರ್ವಸು ಪುಷ್ಯ ಇವೆಲ್ಲ ಚಂದೆ ಮಳೆ ಬತ್ತೆ ಆಯ್ಕೊಂಡದ್ದು ಹೌದಾರೆ ಈ ಅಸ್ಲಿ ಮಳೆಯೂ ಆಗಳಿಕೆ ಚಂದೇ ಬತ್ತಿರುತ್ತಲ್ದ ಈ ಚಂದೆ ಬಂದಾಗಳಿಕೆ ಅಂತ ಹೇಳಿದ್ರೆ ಒಂದು ನಮ್ಮನೆ ಚಳಿ ಹಿಡ್ಕೊಂಡಿರುತ್ತೆ ಅಸ್ಲಿಗಿಂತ ಬಿಸಿಲೇ ಲೇಸ್ ಅಂದ ಹೇಳ್ರಿ. ಇನ್ನು ಎಷ್ಟೊತ್ತಿಗೆ ಬಿಸಿಲು ಕಾಂಬ ಬಿಸಿಲು ಬರಲಿದ್ದೇವ್ರಿ ಅಂಬ ಭಯಕ್ಕೆ ಜನರ ಮನಸ್ಸಾಗಿರುತ್ತೆ. ಹಾಂಗಾಗಿ ಈ ಅಸ್ಲಿ ಮಳೆಗಿಂತ ಬಿಸಿಲೇ ಲೇಸ್ ಅಂದಳಿ ಕೆಲವರು ಮಾತಿನಂಗೆ ಹೇಳ್ತಾರೆ. ಈ ಮಳೆಯು ಹಾಗೆ ಲಾಯಕ್ ಬಾಪ ಅಂತ ಮಳೆ ಒಂದು ನಮ್ಮನೆ ಆಸಾಡಿ ತಿಂಗಳಿ ಬಾಪಕ್ಕೆ ಹೋಯ್ ಆಸಾಡಿ ಒಡ್ರಿ ಇಪ್ಪದು ಇದೇ ಸಮಯಕ್ಕೆ. ಹಾಗೆ ಅಸ್ಲಿ ಮಳೆಗೆ ಇನ್ನೊಂದು ಹೇಳ್ತಾರೆ ಅಸ್ಲಿ ಬಂದರೆ ಅಸ್ಲು ಹಕ್ಕಂದಳಿ ಅಂದರೆ ಲಾಯಕ್ ಬತ್ತತ್ತು ಬಪ್ಪದೇ ಅದು ಮಳೆ. ಹಾಗೆ ಅಸ್ಲು ಹಕ್ಕಂದ್ರೆ ನಟ್ಟದಕ್ಕೆ ಏನಾದ್ರು ಆತ್ತು ಒಳ್ಳೇದಾತ್ತು ಮಳೆ ಬರದೇ ಇಪ್ಪಕ್ಕಾಗಲ್ದ ಮಳೆ ಬೇಕಲ್ಲ ಈ ಸಮಯಕ್ಕೆ ಆ ಸಮಯಗೆಲ್ಲ ಅಸ್ಲಿ ಬಂದರೆ ಅಸ್ಲು ಹಕ್ಕಂದಳಿ ಹೇಳ್ತಾರೆ. ಈ ಮಳೆ ಎಷ್ಟು ಒಡ್ರ ಬತ್ತತ್ತು ಎಷ್ಟು ಚಳಿ ಹಿಡಿತು ಅಂದರೆ ಯಾವ ನಮ್ಮನೆ ಮಳೆ ಬತ್ತಂದೇಳಿ ಹೇಳು ಒಂದು ಗಾದೆ ಇತ್ತು. ಅದು ಏನು ಕೇಳೋದಿದ್ರೆ ಅಸ್ಲಿ ಮಳೆಗೆ ಹೊಂದಿ ಲಗೇತ ಗೂಡು ಕಟ್ಟತ್ತಮ್ಮ ಒಂದು ಹೇಳಿದ್ರೆ ಎಲ್ಲರಿಗೂ ಹೋಯ್ತು. ಹೊಂದಿ ಮೈ ಹೊಂದಿ ಚರ್ಮ ದಪ್ಪ ಹೊಂದಿ ಸುಂಟ್ಕಾಂತರು ಅವು ಚರ್ಮ ದಪ್ಪ ಇಪ್ಪಕ್ಕೋಯ್ ಅಂತ ಅದ್ಕೊಂಡ್ರೆ ಅವಕ್ಕೆ ಮಳೆ ಬರಲಿ ಬಿಸಿಲು ಬರಲಿ ಎಂಥದೇ ಬರಲಿ ಚಳಿ ಬರಲಿ ಅವ್ಕೆ ತಾಂಗೋದಿಲ್ಲ ಅಷ್ಟು ದಪ್ಪ ಚರ್ಮ ಅಲ್ದ. ಈ ಹೊಂದಿಯೇ ಅಸ್ಲಿ ಮಳೆ ಗೂಡು ಕಟ್ಕೊಂಡ್ಕರ ಲೆಕ್ಕ ಹಾಕಿ ಇದು ಯಾವ ನಮ್ಮನೆ ಮಳೆ ಯಾವ ನಮ್ಮನೆ ಒಡ್ರ ಅಂದಾಳೆ. ಅಸ್ಲಿ ಮಳೆ ಆರು ಮೇಲೆ ಬಪ್ಪದು ಮಕ್ಕಿ ಮಕ್ಕಿ ಅಂತ ಹೇಳಿದ್ರೆ ಮಗಿಯು ಅಂದಳಿ ಹೇಳ್ತಾರೆ. ಈ ಮಳೆ ಹ್ಯಾಂಗೆ ಕೇಳಿದ್ರೆ ಮಗ್ದು ಮಗ್ದು ಬತ್ತತ್ತು ಅಂತ ಹೇಳ್ತಾರೆ. ಮಗ್ದು ಮಗ್ದು ಬಪ್ದು ಅಂತ ಹೇಳಿದ್ರೆ ಈ ಬೇರೆ ಮಳೆ ಕಂಡಾಗಲ್ಲ ಇದು ಒಂದ್ಸಲ ಮೋಡ ಅರ್ಗತಿಗೆ ಇದು ಮಳೆ ಬತ್ತೆ ಅಂದಳಿ ಏನು ಖಾತ್ರಿ ಅಲ್ಲ ಅಂದ್ರೆ ಬಂದರೆ ಒಂದೇ ಸಲ ರುಮ್ಮ ಬಂತು ಹೊರೆ ನಾಲ್ಕು ಹನಿ ಚಿಮ್ಸ್ಕೊಂಡು ಹಾಗೆ ಹೋಯ್ತು. ಅದಕ್ಕೆ ಬಂದ್ರೆ ಬತ್ತ ಬರ್ದೇ ಇದ್ರೆ ಇಲ್ಲ ನಂಬು ಖಾತಿಲ್ಲ ಹಾಗೆ ಬಂದ್ರೆ ಮಗ್ದು 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 ಬತ್ತ ಅಂದಳಿ ಹೇಳುದು. ಈ ಮಳೆ ಇದು ಹಸುರಿಗೆ ಅನ್ಕೊಂಡು ಒಂದು ನಮ್ಮನೆ ಕಾಲು ಹೊಡಿ ಬನ್ಕ ಇರುತ್ತೆ ಕಾಲು ಹೊಡಿ ಹಾಕಿ ಇರುತ್ತೆ. ಹಾಗಾಗಿ ಈ ಮಳೆ ಎಲ್ಲ ಎಂತ ಕೇಳೋದಿದ್ರೆ ದಡ್ಬೂತ್ ಜಪ್ಪಿ ಬಪ್ಪಕ್ಕಾಗ ಸಾಧಾರಣ ವರ್ಕ್. ಈ ಮಕ್ಕಿ ಮಳೆ ಆರ ಮೇಲೆ ಹುಬ್ಬಿ ಮಳೆ ಬತ್ತತ್ತು. ಹುಬ್ಬಿ ಮಳೆ ಅಂದಾಳಿ ಹೇಳೋದಿದ್ರೆ ಹುಬ್ಬಿ ಮಳೆಗೆ ಇಲ್ಲ ಇನ್ನೊಂದು ಮಾತಿತ್ತು. ಹುಬ್ಬಿ ಮಳೆ ಅಂತ ಹೇಳಿದ್ರೆ ಅಬ್ಬಿ ಅದಿ ಹಾಲು ಕುಡ್ದಂಗೆ ಅಂದಾಳಿ. ಅಂದ ಹೇಳಿದ್ರೆ ಈ ಮಳೆ ಅಂದು ಈ ಪೈರ್ ಏನು ಬತ್ತಲ್ಲ ಇರುತ್ತೆ ಅವಕ್ಕೆ ಒಂದು ನಮ್ಮನೆ ಅಬ್ಬಿ ಕಣಗಂಬ್ರೆ ಅಂದರೆ ಈಗ ಒಂದು ಸಾಧಾರಣ ಆ ಬೆಳೆಯಿಂದ ಇದಕ್ಕೆ ವಾಪಸರಿಗೆ ಈ ಬತ್ತದಾಗ ಒಂದು ನಮ್ಮನೆ ಇದತ್ತು ಕಾಯಿ ಕಟ್ಟು ಸುರಿ ಅದು ಹಾಲು ನುಂಗು ಸುರಿ ಹೂ ಬತ್ತತ್ ಕಣಿ. ಈ ಹುಬ್ಬಿ ಮಳೆ ಎಲ್ಲರೂ ಚಂದೆ ದಡ್ಡ ಹನಿ ಬೇರೆ ಮಳೆ ಬಂದಂಗೆ ಸಮ ಬಂತಂತಾರೆ ವ್ಯಾಪಾರ ಹೇಸಿಕೆ ಆಯ್ತು ವ್ಯಾಪಾರ ಕೈಕೊಚ್ಚ ಆಯ್ತು ಅಂದೇ ಲೆಕ್ಕ. ಯಾಕಂದ ಹೇಳಿದ್ರೆ ಅಷ್ಟು ಬೆಳೆದು ಅಷ್ಟು ಕಷ್ಟಪಟ್ಟು ಮಾಡಿ ಮಾಡದ್ದು ಬೇಸಾಯ ಪೂರ ಚೆಟ್ಟೇ ಹೊತ್ತು ಅಷ್ಟು ಚೆಟ್ಟತ್ತು. ಯಾಕಂದ ಹೇಳಿದ್ರೆ ಆ ಹಾಲು ನುಂಗುಸುರಿಗೆ ಈ ಹುಬ್ಬಿ ಮಳೆ ಒಂದು ಚಂದೆ ಬಂದದಿದ್ರೆ ಅವೆಲ್ಲ ಹಾಳಾಗಿ ಹೊತ್ತು ಆ ಹೂಗೆಲ್ಲ ಉದುರಿ ಹೊತ್ತು. ಹಾಂಗಾಗಿ ಹುಬ್ಬಿ ಮಳೆಗೆ ಜಾಸ್ತಿ ಬಪ್ಪಕ್ಕಾಗ ಅಬ್ಬಿ ಹಾಲು ಕುಡ್ದಾಗಂದು ಹೇಳಿದ್ರೆ ನಿಧಾನ ಚುರುಚೂರೆ 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 ಈ ಮಳೆ ಬಂದದಿದ್ರೆ ಗೆದ್ದಿಗೆ ಭಾರಿ ಒಳ್ಳೇದಂದೇಳಿ ಹೆಚ್ಚಾಗಿ ಹುಬ್ಬಿ ಮಳೆ ಬಪ್ಪದು ಹಾಗೆ ನಿಧಾನವೇ ಬತ್ತತ್ತು. ಹೊತ್ತು ಕಾಲ ಏನೋ ಚಂದೇ ಬಂದಿತ್ತು ನೆರಿಯೇ ಬಂದಿತ್ತು ಹುಬ್ಬಿ ಮಳೆಗೆ ಹಾಗೆ ಮಸ್ತು ಮನೆಯದ ಬೇಗ ನಟ್ಟರದೆಲ್ಲ ಹೆಚ್ಚಿನ ಅಂಶ ಚೆಟ್ಟೆ ಆಯಿತು ಬತ್ತ ಲಾಯ್ಕಾಯಿಲ್ಲ. ಹುಬ್ಬಿ ಆರ ಮೇಲೆ ಉತ್ರಿ ಉತ್ರಿ ಮಳೆ ಬಂದದಿದ್ರೆ
ಕುತ್ರಿ ತುಂಬ ಕೂಳ್ ಅಂದಳಿ ಹೇಳ್ತ್ರಿ. ಇದು ಯಾಕೆ ಹೆಂಡದಿದ್ರೆ ಹುಬ್ಬಿ ಆರ ಮೇಲೆ ಕಡೆಗೆ ಉತ್ರಿ ಬತ್ತತ್ತು, ಉತ್ರಿ ಬಪ್ಪತ್ತಿಗೆ ಏನು ಹತ್ಕೆಂಡದಿದ್ರೆ ಈ ಗೆದ್ದೆ ಗೆದ್ದೆಲ್ಲ ಕೊಯ್ಕ್ ಶುರುವತ್ತು, ಬೇಗ ನಟ್ಟರ್ದೆಲ್ಲ ಕೊಯ್ಕ್ ಶುರುವತ್ತು. ಈ ಕೊಯ್ಕ್ ಶುರುವಾದ ಆಗಳಿಕೆ ಮಳೆ ಬಂದ್ರೆ ಇತ್ತಲ್ಲ ಗೆದ್ದಂಗೆ ಕೊಯ್ದು ಹಾಕದೆಲ್ಲ ಚಂಡಿ ಆದಿದ್ರಿ. ಈಗೆಲ್ಲ ಮಿಷನ್ ಬಿಡಿ ಅಲ್ಲಿ ಉರ್ಬಿ ಹಾಕತ್ತ. ಮುಂಚಿನ ಕಾಲಕ್ಕೆ ಇವೆಲ್ಲ ಮಾತು ಮುಂಚಿನ ಕಾಲಕ್ಕೆ ಅನ್ವಯ ಆತಿತ್ತು. ಉತ್ರಿ ಮಳೆ ಅಂತ ಹತ್ಕೆಂಡದು ಕೊಯ್ದು ಹಾಕದಲ್ಲಿ ಎಲ್ಲರೂ ಬಂದದಿದ್ರೆ ಅದು ಎಲ್ಲ ಚಂಡಿಯಾರೆ ಹೊಡಿ ಮಂಚಕ್ಕೆ ಜಪ್ರಗತಿಗೆ ಪೂರ ಉದುರುದಿಲ್ಲ ಭತ್ತ. ಆ ಭತ್ತ ಹಾಗೆ ಉಳಿತು, ಭತ್ತನ ತೆಗೆದು ಕಡೆಗೆ ಆ ಹುಲ್ಲು ಕಟ್ಟನ್ನು ತೆಗೆದು ಹುಲ್ಲು ಕುತ್ರಿ ಹಾಕ್ತರು. ಹುಲ್ಲು ಜಪ್ಪದಾಗಳಿಕೆ ಒಳ್ಳೆ ಭತ್ತ ಸಿಕ್ಕುತ್ತೆ, ಯಾಕಂದ್ರೆ ಹೇಳ್ರಿ ಈಗ ಉದುರು ಇಪ್ಪದಿಲ್ಲ ಅಲ್ದ ಆ ಭತ್ತ ಪೂರ ಹುಲ್ಲು ಕುತ್ರಿ ಹಾಗೆ ಇರುತ್ತೆ, ಮತ್ತು ಹುಲ್ಲು ಜಪ್ಪ ಸುರಿ ಭತ್ತ ಜಾಸ್ತಿ ಸಿಕ್ಕು ಕೋಯ್. ಇದು ಕುತ್ರಿ ತುಂಬ ಕೂಳ್ ಅಂದಾಳೆ ಹಿಂಗೆ ಹೇಳ್ತ್ರು. ಆದರೆ ಉತ್ರಿ ಮಾಳಿ ಬಪ್ಪದು ಒಳ್ಳೇದಲ್ಲ, ಉತ್ರಿ ಮಾಳಿ ಬಂದದಿದ್ರಿ ಅಂತ ಅದ್ಕೇಂಡ್ರೆ ಗೆದ್ದಿಗೆ ತೊಂದರೆ ಇಪ್ಪದ. ಹಾಗೆ ನಾನು ಆಗಳೊಂದು ಹೇಳೋದು ನೆನ್ಪಿಟ್ಟು ಅದೆಂತ ಕೇಂಡದಿದ್ರೆ ಈ ಮಕ್ಕಿ ಮಾಳಿ ಇತ್ಕೊಂಡು ಮಕ್ಕಿ ಮಾಳಿ ಬರ್ಕಿ ಅಂಬ್ರೆ ಮಕ್ಕಿ ಮಾಳಿ ಹಂಗೆ ಔಷಧೀಯ ಗುಣಗಳಿರುತ್ತೆ. ಯಾಕಂದ ಹೇಳ್ರೆ ನಾವು ಆಗಳು ಹೇಳ್ದಂಗೆ ರೋಹಿಣಿ, ಮೃಗಶಿರ, ಆದ್ರಿ, ಪುನರ್ವಸು, ಪುಷ್ಯ ಇವೆಲ್ಲ ಅಸ್ಲಿ ಇವೆಲ್ಲ ಚಂದೆ ಬಪ್ಪು ಮಳೆ ಅಪಕೋಯಿ. ಈ ಗೆದ್ದೆಗೆಲ್ಲ ಒಂಥರ ಈ ಓಲಿಗೆ ಒಂಥರ ಬೆಳಿ 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 ಹುಳಿ ಹುಳ ಕಂಡು ಬತ್ತು. ಹಾಂಗೆ ಈ ಮಕ್ಕಿ ಮಳೆ ಬಂದ್ರಿ ಅಂತ ಹತ್ಕೊಂಡ್ರು ಅವೆಲ್ಲ ಹೋತಂಬ್ರಿ ಹಾಂತಿ ಕಣಗಿದ್ದವಲ್ಲ ಅವ್ವ. ಈ ಮಕ್ಕಿ ಮಳೆ ಎಂಬುದು ಗೆದ್ದಿಗೆ ಒಂಥರ ಔಷಧೀಯ ಗುಣ ಇರುತ್ತಂಬ್ರೆ, ಆ ಮಳೆಯಂಗೆ ಔಷಧೀಯ ಗುಣ ಇಪ್ಪದಿಂದ ಮಕ್ಕಿ ಮಳೆ ಬಪ್ಪದು ಒಳ್ಳೇದಂದಳಿ ಹೇಳ್ತಾರೆ. ನಾನೀಗ ಯಾವ್ದು ಹೇಳ್ತಿದ್ವಿ, ಉತ್ರಿ ಮಳೆ. ಹಾಂ, ಉತ್ರಿ ಮಳೆಗೆ ಅದು ಈ ಉತ್ರಿ ಮಳೆ ಕುತ್ರಿ ತುಂಬ ಕೂಳು ಅಂದಳಿ ಹೇಳ್ತಾರೆ. ಮಳೆ ಬರದೇ ಇದ್ರೆ ಇದು ಒಳ್ಳೇದು. ಉತ್ರಿ ಮಳೆ ಯಾರ ಮೇಲೆ ಮುಂದಿನ ಮಳೆ ಯಾವ್ದು ಕೇಳಿದ್ರೆ ಚಿತ್ರಿ ಮಳೆ. ಈ ಚಿತ್ರಿ ಮಳೆ ಹಾಗೆ ಚಿತ್ರಿ ಮಳೆ ಬಂದ್ರೆ ಒಂದು ನಮನಿ ಚಿತ್ರ ಅನ್ನು ಅಂತ ಚಿತ್ರ ಅನ್ನು ಅಂತ ಹೇಳಿದ್ರೆ ಈ ಹಿಂದಿನವ್ರು ಯಾವ ಲೆಕ್ಕದ ಹೇಳ್ತಿದ್ರು ಕೇಂದ್ರ ಒಂದು ನಮನಿ ಹಳಸಲ ಹತ್ತು ಹಳಸಲಮ್ ಲೆಕ್ಕಕ್ಕೆ ಚಿತ್ರ ಅನ್ನು ಅಂದಳಿ ಹೇಳ್ತಿದ್ರು ಅಂದ್ರೆ ಅಂದರೆ ಎಲ್ಲ ನಾಚಾರ ಹೊತ್ತಲ್ಲ ಆ ಲೆಕ್ಕಕ್ಕೆ ಈ ಮಾತು ನಾವು ಬಳಸ್ತಾ ಇದ್ರಂದ್ರೆ ಅದು ಯಾಕೆ ಅಂಡದಿದ್ರೆ ಈ ಚಿತ್ರಿ ಮಳೆ ಬಪ್ಸರಿಗೆ ಎಲ್ಲ ಕೊಯ್ದು ಹಾಕೊಂಡಿರ್ತಾರೆ. ಕೊಯ್ದು ಹಾಕೊಂಡಿದ್ದಾಗಳಿಗೆ ಈ ಮಳೆ ಬಂದದಿದ್ರು ಒಂದೊಮ್ಮೆ ಚಿತ್ರ ಹಿಂಸೆ ಅದೊಂಥರ ನರಗೋಳು ಎಂತ ಮಾಡ್ಕರಿಲ್ಲ ಬಿಡ್ಕರಿಲ್ಲ. ಯಾಕಂದ್ರೆ ಅಷ್ಟು ಸಮಯ ಒತ್ಕೊಂಡು ಮಾಡೋದು ಬೇಸಾಯಪುರ ಕಣ್ಣೆದ್ರೆ ಹಾಳಾಗ್ತಲ್ದ. ಹಾಗಾಗಿ ಹೆಚ್ಚಿನ ಜನ ಹಾರ ಎತ್ಕೊಂತಾರೆ ಚಿತ್ರಿ ಮಳೆ ಬಪ್ಪದು ಬೇಡ ದೇವರೇ ಅಂದೇಳಿ. ಆರು ಅಕಾಲಿಕ ಮಳೆ ಒಂದೊಂದ್ಸಲ ಬಂದರೂ ಬಂತು ಬರ್ದಿದ್ರು ಬಂತು. ಆದರೆ ಈ ಮಳೆ ಕಣಗೆಲ್ಲ ಜಪ್ ಜಡ್ದು ಬತ್ತಿಲ್ಲ, ಬಾನ್ ಹರಿದು ಬತ್ತಿಲ್ಲ. ಬಂದರೆ ಗೊಯ್ಲ ಒಂದೇ ಸಲ ಬಂತು, ಹತ್ತಿಂದ ಇತ್ತಿದ್ದು ಮೋಡ ಮುಗಿಲ್ ಆಯ್ತು ರಪ್ಪ. ಒಂದು ಗುಡುಗು ಬಂದಾಯ್ತು, ಒಂದು ಗುಡುಗು ಬಂದದ್ದೇ ಸುಳು. ಮಿಂಚಿತ್ತು ಒಂದು ಚಂದ ಒಂದು ಗುಡುಗು ಬತ್ತತ್ತು ಮಳೆ ಬಂದಾಯ್ತು ಕಾಂತ ಕಾಂತ. ಹಾಂಗಾಯಿ ಈ ಮಳೆ ಬಪ್ಪದ್ ಬೇಡ ಅಂದಳಿ ಹಾರೈಸ್ಕಂಬರ್ ಹೆಚ್ಚು ಆರು ಒಂದೊಂದ್ಸಲ ಬತ್ತತ್ತು ಚಿತ್ರಿ ಮಳೆ. ಚಿತ್ರಿ ಯಾರ ಮೇಲೆ ಬಪ್ಪದೇ ಸ್ವಾತಿ ಮಳೆ. ಸ್ವಾತಿ ಮಳೆ ಬಂದದಿದ್ರೆ ಭೂಮಿಗೆಲ್ಲ ಒಳ್ಳೇದಂದಳಿ ಹೇಳ್ತಾರೆ. ಸ್ವಾತಿ ಮಳೆ ಭಾರಿ ಒಳ್ಳೇದು, ಯಾಕಂದ್ರೆ ಹೇಳಿದ್ರೆ ಸ್ವಾತಿ ಮುತ್ತು ಎಲ್ಲರಿಗೂ ಸ್ವಾತಿ ಮುತ್ತಿನ ಮಳೆ ಹನಿ ಅಂತ ಹೇಳ್ತಾರೆ. ಸ್ವಾತಿ ಮಳೆಗೆ ಮುತ್ತಾತ್ತಂದಳಿ ಹೇಳ್ತಾರೆ. ಈ ಸ್ವಾತಿ ಮಳೆ ತಡನಟ್ಟರಿ ಇದ್ದಾಗಳಿಗೆ ಸ್ವಾತಿ ಮಳೆ ಬಂದದಿದ್ರೆ ಅವ್ರಿಗೊಂದು ಗೋಳೆ ಸರಿ. ಯಾಕಂದ ಹೇಳಿದ್ರೆ ಈ ಕೆಲವರದ್ದು ಸ್ವಾತಿ ಮಳೆ ಬಪ್ಪತ್ತಿಗೂ ಕೊಯ್ಲು ಶುರುವಾತಿಲ್ಲ, ಯಾಕಂದ್ರೆ ನಟ್ಟಿ ತಡ ಆದಿದ್ರೆ ಹಂಗಾತ್ತೆ. ಆ ಸ್ವಾತಿ ಮಳೆ ಬಂದ್ರೆ ಮಾತ್ರ ಒಳ್ಳೇದಂದಳಿ ಹೇಳ್ತಾರೆ. ಈ ಸ್ವಾತಿ ಮಳೆ ಯಾವುದಕ್ಕೆ ಒಳ್ಳೆದ್ಕೆಂಡದಿದ್ರೆ ಈಗ ಆತಿದ್ದು ಕಾತಿಗೆ ಒಳ್ಳೇದಲ್ಲ, ಅಂದರೆ ಇದು ಕಾತಿದ್ದು ಕೊಯ್ಲಿನ ಸಮಯ ಅಲ್ಲ, ಮುಂದೆ ಬಪ್ಪ ಸುಗ್ಗಿಗೆ ಭಾರಿ ಒಳ್ಳೇದು. ಈ ಗೆದ್ದಿಗೆ ಅವಕ್ಯೂಕಲ್ಲ ಈ ಸುಗ್ಗಿ ಮಾಡುವವರಿಗೆಲ್ಲ ಒಂಚೂರು ನೀರಿನ ಪಸಿ ಉಳಿತು ಒಳ್ಳೇದತ್ತು. ಕೆಲವರು ಈ ಧಾನ್ಯ ಎಲ್ಲ ಹಾಕ್ತಾರೆ, ಧಾನ್ಯ ಎಲ್ಲ ಬೆಳವರಿಗೂ ಲಾಯ್ಕ್ ಆತ್ತು, ಉದ್ದೋ ಆವಡಿಯೋ ಇನ್ನೊಂದು ಮತ್ತೊಂದೆಲ್ಲ ಬೆಳವರಿಗೂ ಹೊರಹೊಳಿ ಹಾಕೋರಿಗೆಲ್ಲ ಭಾರಿ ಲಾಯ್ಕ್ ಆತ್ತು. ಹಾಗೆ ಸ್ವಾತಿ ಮಳೆ ಒಳ್ಳೇದಂತ ಹೇಳ್ತಾರೆ. ಸ್ವಾತಿ ಆರ ಮೇಲೆ ಬಪ್ಪದು ವಿಷಾಕಿ ಮಳೆ. ಈ ವಿಷಾಕಿ ಮಳೆಗೆ ಹೆಚ್ಚಾಗಿ ಎಲ್ಲ ಮನಸ್ಸರು ಹಾರೈಸ್ಕೊಂತಾರೆ, ವಿಷಾಕಿ ಮಳೆ ಬರದೇ ಇದ್ರೆ ಒಳ್ಳೇದಂದಳಿ. ಯಾಕಂದಳಿ ಹೇಳಿದ್ರೆ ವಿಷಾಕಿ ಮಳೆಗೆ ವಿಷ ಜಂತುಗಳು ಮಂಡಿ ಎತ್ತೋಮರ್ ತಲೆನೆಗ್ ತೋಮರ್. ಹಾಂಗೆ ಈ ವಿಷಾಕಿ ಮಳೆ ಬಪ್ಪಕ್ಕಾಗ ಅಂದೇಳಿ ಹೇಳ್ತಾರೆ. ಈ ಹಾವು ಹಪ್ಪಾಟಿ ಕ್ರಿಮಿ ಕೀಟ ಎಲ್ಲ ಆ ಸಮಯ ಜಾಸ್ತಿ ಅಂಬರು, ವಿಷ ಜಂತುಗಳೆಲ್ಲ ಹೆಚ್ಚಾಪದು ಉತ್ಪತ್ತಿ ಆಪದು ಆ ಕಾಲದಾಗ ಜಾಸ್ತಿ ಅಂಬರು, ಎಲ್ಲಲ್ಲಲ್ಲಿ ತಿರ್ತಿರ್ತು ಅಂಬ್ರು. ಹಾಂಗಾಗಿ ಈ ಮಳೆ ಬಪ್ಪಕ್ಕೆ ಆಗ ಅಂದೇಳಿ ಹಾರೈಸ್ಕೊಂತಾರೆ ವಿಷಾಕಿ ಮಳೆ. ಆದರೂ ಬತತ್ತ ಎಲ್ಲರೂ ವಿಷಾಕಿ ಮಳೆ ಬಂತೆ ಅಂದದ್ದು ಹೌದಾರು. ಮುಂದೆ ಬಪ್ಪ ಮಳೆ ಯಾವ್ದು ಕೇಳದಿದ್ರೆ ಅನುರಾಧ, ಇದು ಮಳೆಗಳ ರಾಜ ಅಂಬ್ರು. ಅನುರಾಧ ಮಳೆಗೆ ಮಳೆಗಳ ರಾಜ ಅಂತ ಹೇಳ್ತಾರೆ. ಈ ಅನುರಾಧ ಮಳೆ ಅಂಬ್ದೇನು ಇತ್ಕೊಂಡು ವಿಷಾಕಿ ಮಳೆ ಬಂದದಿದ್ರೆ ಈ ಅನುರಾಧ ಮಳೆ ಒಂದು ಮಳೆಯಾರು ವರ್ಕೆಂಬ್ರು, ಒಂದು ಹನಿಯಾರು ಭೂಮಿ ಬೀಳ್ಕೆಂಬ್ರು. ಯಾಕಂದ ಹೇಳ್ರಿ ವಿಷಾಕಿ ಮಳೆಗೆ ತಲೆ ನೆಗ್ಗದ್ದು ವಿಷ ಜಂತುಗಳೆಲ್ಲ ಅನುರಾಧ ಮಳೆಗೆ ತಲೆ ಕನ್ಸ್ಕೊಂತೋಂಬ್ರು, ಅಂದರೆ ತಲೆ ಅಡಿ ಮಾಡ್ಕೊಂತು ಪೂರ ಹೋತೋಂಬ ಲೆಕ್ಕದಿಂದ ಈ ಅನುರಾಧ ಮಳೆ ಬರ್ಕೆ ಅಂದಳಿ ಹೆಚ್ಚಾಗಿ ಹೇಳ್ತಾರೆ. ಮತ್ತು ಮಳೆಗಳ ರಾಜ ಅಂದಳಿ ಯಾಕೆ ಹೇಳೋದು ಕೇಳದಿದ್ರೆ ಇದು ಈಗ ಆತಿಪ್ಪಂತಹ ಸುಗ್ಗಿಗೂ ಒಳ್ಳೇದು. ಅದು ಆದಮೇಲೆ ಈ ತೋಂಟಲ್ಲ ಇರುತ್ತೆ ಕಣಿ, ಅಡಿಕೆಯೋ ತೆಂಗೋ ಇನ್ನೊಂದು ಮತ್ತೊಂದು ಯಾವುದೇ ಇರುತ್ತಲ್ಲ ಅವಕ್ಕೆಲ್ಲ ಇದೊಂದು ಒಳ್ಳೆ ಮಳೆ. ಯಾಕಂದ್ರೆ ಹೇಳಿದ್ರೆ ಆಗಳಿಕೆಲ್ಲ ಸ್ವಲ್ಪ ಬಿಸಿಲು ಬಂದ್ಕೆ ಇರುತ್ತೆ, ಬಿಸಿಲು ಬಂದಾಗಳಿಗೆ ಅನುರಾಧ ಮಳೆ ಬಂದರೆ ಒಳ್ಳೇದು. ಆದರೆ ವಿಷಾಕಿ ಮಳೆ ಮತ್ತು ಅನುರಾಧ ಮಳೆ ಇವೆಲ್ಲ ಬಪ್ಪಂಥ ಮಳೆಗಳಲ್ಲ, ಅಂದರೆ ಭಾರಿ ಕಮ್ಮಿ. ಅಕಾಲಿಕ ಮಳೆ ಒಂದೊಂದ್ಸಲ ಬಂದರೂ ಬಂತು ಬರದೇ ಇದ್ರೂ ಇಲ್ಲ. ಆದರೆ ಇವೆಲ್ಲದಕ್ಕಿಂತ ನಮ್ಮ ಹಿಂದಿನವ್ರು ಕಾಣಿ, ಹಿಂದಿನವರ ಒಂದು ಅವರಂತ ಹೇಳಿದ್ರೆ ಅನುಭವಗಳೇ ಹಂಗಂತ ಹೇಳಿದ್ರೆ ಅವರು ದಿನನಿತ್ಯ ಜೀವನದಂಗೆ ಅದನ್ನು ಕಂಡು 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 ಅನುಭವಗಳು ಆಗಿರುತ್ತೆ ಅವರಿಗೆ, ಅದರೊಟ್ಟಿಗೆ ಅವರು ಜೀವಿಸ್ತಾ ಇಪ್ಪಕ್ಕೂ ಅದೆಲ್ಲ ಅನುಭವ ಬಂದಿರುತ್ತೆ. ಹಾಗೆ ಪ್ರತಿಯೊಂದು ಮಳೆಗೂ ಲಕ್ತದ್ದು ಅದಕ್ಕೆ ನಿಗದಿಯಾದಂತಹ ಒಂದು ಗಾದೆ ಮಾತುಗಳನ್ನು ಹಾಕಿರೆ
ಅದಕ್ಕೆ ಆ ಮಳೆ ಯಾವ ರೀತಿ ಆಯಿತು ಅದನ್ನು ಒಂದು ವಾಕ್ಯದಂಗೆ ಇಡೀ ಮಳೆಯ ಚಿತ್ರಣವನ್ನು ತೋರಿಸಿಕೊಡ್ತಾರೆ. ಒಂದು ವಾಕ್ಯ ಸಾಕು ಆ ಮಳೆಯನ್ನು ಅರ್ಥ ಮಾಡ್ಕೊಂಬಿಕೆ. ಆ ಒಂದು ವಾಕ್ಯದಂಗೆ ಇತ್ತು ಆ ಮಳೆ ಹೇಗಿರುತ್ತೆ ಅಂದಲ್ಲಿ 15 ಮಳೆಯನ್ನ ಒಂದು ವಾಕ್ಯದಂಗೆ ಹೇಳಿಬಿಡ್ತಾರೆ. ಅವರ ಒಂದು ಜಾಣತನ ಬುದ್ಧಿಶಕ್ತಿ ಅದೆಲ್ಲ ಭಯಂಕರ, ಅದನ್ನು ನಾವು ಎಷ್ಟು ವರ್ಣಿಸಕ್ಕಾರು ಕಮ್ಮಿಯೇ. ಆದರೆ ಈ ಮಳೆಯೆಲ್ಲ ಆಗಳಿಕೆ ಹಿಂದಿನ ಕಾಲದಾಗ ಆಯಾ ಮಳೆಗೆ ಅಂತ ಹೇಳಿದ್ರೆ ಲಕ್ತಾಯ ಆಯಾ ಸಮಯಕ್ಕೆ ಲಕ್ತಾಯ ಆಯಾ ಮಳೆ ಬತ್ತಿದ್ದಿತ್ತು. ಆದರೆ ಇವತ್ತಿನ ದಿವಸದಂಗೆ ಈ ಮಳೆಗಳೆಲ್ಲ ಬಪ್ಪದು ಭಾರಿ ಕಮ್ಮಿ ಅಂತ ಹೇಳಿದ್ರೆ ಬಂದರು ಬಂತು ಬರ್ದೇ ಇದ್ರಿಲ್ಲ, ಹೆಚ್ಚು ಬಪ್ ಮಳೆ ಕಮ್ಮಿ ಬತ್ತತ್ತು, ಕಮ್ಮಿ ಬಪ್ ಮಳೆ ಹೆಚ್ಚು ಬತ್ತತ್ತು, ಯಾವ ಹೊತ್ತಿಗೆ ಯಾವ್ದು ಬತ್ತಂದು ಹೇಳು ಕಡೆ. ಈ ವರ್ಷ ಕಂಡ್ರೆ ಕೃತಕ ಮಳೆ ಬಂದಿತ್ತು, ಕೃತಕ ಮಳೆ ಬಂದರೂ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಕೃತಕ ಮಳೆ ಬಂದಿತ್ತು. ಈಗೆಲ್ಲ ಮಳೆ ಸ್ವಲ್ಪ ಕಮ್ಮಿ ಆಯಿತು, ಮಸ್ತ್ ಮಳೆ ಕಮ್ಮಿ ಇತ್ತು ಅಂದರೆ ಈಗೆಲ್ಲ ಮಳೆ ಬೇಕಿದ್ದಿತ್ತು, ಬರ್ಕದ ಮಳೆ ಎಲ್ಲ ಬರಲಿಲ್ಲ. ಹಾಗೆ ಇವತ್ತಿನ ದಿವಸಕ್ಕೆ ಇವತ್ತಿನ ಮನ್ಸರಿಗೆ ಅಂದಳಿ ಹೇಳಲಿಕ್ಕೇನು, ಬಣ್ಣ ಬಣ್ಣದ ಮನ್ಸರು ತರ್ತಾರದ ಮನ್ಸರಿಪ್ಪು ಕೋಯಿ ಅವ್ರಿ ಲಕ್ತದ್ದು ಮಳೆಗಳೆಲ್ಲ ಮನ್ಸರಿ ಲಕ್ತಾಯೇ ಬದಲಾಯಿ ಹೋದು. ಇವಕ್ಕು ಮನ್ಸರಿಗೂ ಕಲಿಸ್ತೀವಿ ಅಂದಳಿ ಹೇಳಿ ಆಗಳಿಕೆಲ್ಲ ಪರಿಸರ ಚಂದ ಇದ್ದಿತ್ತು, ಗಿಡ ಮರ ಎಲ್ಲ ಮಸ್ತಿದ್ದಿದ್ದು. ಈಗ ಎಲ್ಕೊಂಡ್ರೆ ಎಲ್ಲೆಲ್ಲ ಪೂರ ಕಡ್ದು ಮೂಟು ದಿಪ್ಪಡು ದಿವಾಳಿ ಮಾಡಿ ಬೆಚ್ಚರಿನ ಮಳೆಯಲ್ಲಿಂದ ಬಪ್ಪದಲ್ದ. ಹಿಂದಿನವ್ರು ಏನೇ ಆಗಲಿ ಹಿಂದಿನವ್ರು ಮಾಡ್ಕೊಬಂದಂತಹ ಒಂದು ರೀತಿ ನೀತಿ ಕಟ್ಟುಪಾಡು ಇವೆಲ್ಲ ಭಾರಿ ಚಂದ ಇದ್ದಿತ್ತು. ಇವತ್ತಿನ ದಿವಸದಂಗೆ ಈ ಮಳೆಗಳ ಬಗ್ಗೆ ಇಪ್ಪಂತಹ ಗಾದೆ ಎಲ್ಲ ಹೇಳೋರು ಕಮ್ಮಿ, ಅದನ್ನ ವರ್ಣನೆ ಮಾಡೋರು ಕಮ್ಮಿ. ಮನೆಗೆ ಯಾರು ಒಬ್ಬರು ಹಳೆಯರ ಮಳೆಯರ ಅದನ್ನ ಹೇಳ್ತಿದ್ರು ಅಂತ ಹೇಳಿದ್ರೆ ನಮ್ಗೆ ಆ ಕೆಂಬು ಕುತೂಹಲವೂ ಇಲ್ಲ, ನಮ್ಗೆ ಅದು ಎಂತಕ್ಕಂದೇಳಿ ನಾವು ಬದಿ ಹಾಕ್ತಿತ್ತು. ಎಂಥದ್ದೇ ಆಗಲಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯವನ್ನು ಎಲ್ಲ ಉಳಿಸುವ ನಮ್ಮ ಮುಂದಿನವರಿಗೂ ಇದನ್ನು ಸ್ವಲ್ಪ ತಿಳಿಸಿಕೊಡುವ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಪ್ರಶ್ನೆ ಅಂತ ಕೇಳಿದಿದ್ರೆ ಹಾದ ಸಂಚಿಕೆಗೆ ಯಾರು ಉತ್ತರ ಹೇಳಲ್ಲ ಭಾರಿ ಬೇಜಾರಿತ್ತು ನನಗೆ, ಈ ಸಂಚಿಕೆಗೆ ಯಾರು ಎಲ್ಲರೂ ಹೆಚ್ಚಿನವ್ರು ಉತ್ತರ ಹೇಳಿ ಸ್ವಲ್ಪ ಸುಲಭವೇ ಇತ್ತು. ಇವತ್ತಿನ ಪ್ರಶ್ನೆ ಅಂತ ಕೇಳಿದಿದ್ರೆ ಮೆದ್ಲು ತೆಗೆದಂದ್ರೆ ಅಂತ, ಮೆದ್ಲು ಮೆದುಳು ಮೆದ್ಲು ತೆಗೆದಂದು ಹೇಳಿದ್ರೆ ಎಂತ, ಈ ಪದದ ಅರ್ಥವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸಿನಿ, ಕಳಿಸೋಕೆ ಅಕ್ಕೇರಿ ದಿವಸ ಹೇಳಿಕೆ ಅಂದರೆ ನಾಳೆ ಬೈಸರಿ 6 ಗಂಟೆ ಅಂತ ಹೇಳಿದ್ರೆ ಆದಿತ್ಯವಾರ ಬೈಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ ಅಂತ ಹೇಳ್ತಾ ಇದ್ದೆ. ಎಲ್ಲರಿಗೂ ಧನ್ಯವಾದಗಳು.